ಹೇಳಿದೆ ಹೋಗಿ ಹೋಗಿ ಇವಳ ಪಬ್ಬೆ ಬಂದು ಅಣ್ಣಯ್ಯನಿಗೆ ಮದುವೆ ಮಾಡು ಅಣ್ಣಯ್ಯನಿಗೆ ಮದುವೆ ಮಾಡು ಎನ್ನುವ ಹಾಗೆ ಸರಿ ಸರಿ ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಗಳನ್ನು ಮನೆಯೊಳಗೆ ಇರಿಸುವುದು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಒಂದು ಸರಿಯಾದಂತಹ ವರನನ್ನು ಹುಡುಕಿ ಮದುವೆ ಮಾಡಲೇಬೇಕು ಈಗ ನನ್ನ ಒಪ್ಪನ ತೀರ್ಮಾನ ಅಂತ ಆಗುವುದಿಲ್ಲ ನಮಗೂ ಒಬ್ಬರು ಕೇಳುವವರು ಅಂತ ಇದ್ದಾರೆ ಮಾವನಾದಂತಹ ಮಾರೀಚ ಹಾಗಾಗಿ ಈ ಕಡೆಗೆ ಬರುವುದಕ್ಕೆ ಹೇಳಿ ಈ ಕಾರ್ಯ ತನ್ನಿಂದ ಆದೀತು ಆಗದು ಎನ್ನುವ ಬಗ್ಗೆ ಯೋಚನೆ ಮಾಡಿ
ಪೀಠವನ್ನು ನೀವು ಹೇಗೆ ಹೇಳ್ತೀರಿ? ಇತ್ತಲೊಂದಿನ ಇತ್ತನೋಲಗ
ನಮ್ಮ ದೇಹಕ್ಕೆ ಉತ್ತಮದ ಸಿಂಹಾಸನದಿ ಓಲಕ ಕೊಟ್ಟಿರಲು ವಿದ್ಯುಜ್ಜುವ ನಮ್ಮದು ಅಷ್ಟು ದೊಡ್ಡದಯ್ಯ. ಯಾಕೆ ಉತ್ತಮ? ನಮ್ಮ ನಡೆ ಉತ್ತಮ, ನಮ್ಮ ನುಡಿ ಉತ್ತಮ, ನಾವು ಮಾಡುವುದು ಉತ್ತಮ. ಕೆಲವು ಸಲ ನಾನು ಎಷ್ಟು ಕಲಿತಿದ್ದೇನೆ ಅಂತ ನನಗೆ ಗೊತ್ತಾಗುವುದಿಲ್ಲ. ನಾವೆಲ್ಲ ಕಲಿತದ್ದಕ್ಕೆ ಕಣ್ಣುಂಟ, ಕೈಕಾಲು ಇಲ್ಲದಷ್ಟು ಕಲಿತಿದ್ದೇವೆ. ಕೈಕಾಲು ಇಲ್ಲದಷ್ಟು ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟುಂಟು ನಮ್ಮಲ್ಲಿ. ಇಂದು ಬಾಲಕ ಕೊಟ್ಟಿದ್ದೇನೆ, ಆದ್ರೆ ಒಂದೇ ಬೇಸರ ನನಗೆ, ಒಬ್ಬನಿಗೆ ಕೂತು ಕೂತು ಬೇಸರ ಅಂತ. ಒಂದು ವಿಷಯ ಗೊತ್ತು, ಇದು ನನಗೆ ಮಕ್ಕಳಾಗಿರಲಿಲ್ಲ. ಮದುವೆ ಆಗಲಿಲ್ಲ, ಈಗ ಕೆಲವರಿಗೆ ಮದುವೆ ಆಗದೆ ಮಕ್ಕಳಾಗುದಿಲ್ಲ. ಇಲ್ಲ ನೋಡಿ, ನೀವು ಒಟ್ಟು ಸೇರಿದ್ರೆ ಉಂಟಲ್ಲ, ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ವಿಷಯ ಹೌದಯ್ಯ, ಅದೇ ಕಾರಣ ಪ್ರಜೆಗಳು ಮಕ್ಕಳಿಗೆ ಸಮಾನ ಓಲಗ ಕೊಟ್ಟಿದ್ದೇನೆ. ಇಂದು ನೆಮ್ಮದಿ ಉಂಟು, ಆದರೆ ವಿಕ್ರಮದ ಬಗ್ಗೆ ಹೇಳುವುದಿದ್ರೆ you
ಕಟಕ ಅಂತದೆ ವಿಷ ಬಂದಿದೆ ಅದಿರ್ಲೇಬೇಕು ಹೊಟ್ಟೆಯು ಬಂದಿದೆ ಇದು ಬಂದದ್ದ ಬರ್ಸಿದ್ರು ಇರ್ಲಿ ಇರ್ಲಿ ನಮಗೆ ಬರದಿದ್ರು ನಿಮಗೆ ಬಂತಲ್ಲ ಬರ್ಲಿ ಬರ್ಲಿ ಇದು ಅಪರೂಪದ ಮುಖ ಇಲ್ಲಿವರೆಗೆ ನೋಡಿರ್ಲಿಕ್ಕಿಲ್ಲ ನೀವು ಇಲ್ಲಿಗೆ ಎಲ್ಲಿಂದ ಬಂದ್ರಿ ನಿಮ್ ಊರು ಯಾವುದು ನಿಮ್ಮ ಅಪ್ಪ ಅಮ್ಮ ಇದ್ದಾರ ನಿಮಗೆ ಏನಾದರೂ ಸಂತಾನ ಉಂಟ ಅಂದ್ರೆ ನಿಮ್ಮಿಂದ ಮುಂದುವರಿಸುವುದು ಹಾಗೆ ಸಮಸ್ತ ವಿಷಯ ಊರು ಕೇರಿ ಸಂಸಾರ ಎಲ್ಲ ಒಂದೇ ವಾಕ್ಯದಲ್ಲಿ ಬರಲಿ ಹಾಗೆ ಅಯ್ಯೋ ಬಹಳ ಸಂತೋಷ ಆಯ್ತು ನಿನ್ನಲ್ಲಿ ಒಂದು ಕಾಮಿನಿಯ ಮಾತನೀಗ ರಾಮದವಕ ಕೆಲೂರು ನೀನವಳ ಕಮನ ತಲನೆ ಕೂಡು ಮಗನೇ ದಾರಿಯಲ್ಲಿ ಬರುವಾಗ ಎಲ್ಲ ನಿನ್ನ ಬಗ್ಗೆ ಹೊಗಳುದನ್ನು ಕೇಳಿದೆ ಶಾಬಾಸ್ ನಮ್ಮ ಇಲ್ಲಿಯ ಮಹಾರಾಜ ಅವನಿಗೆ ಸರಿ ಇಲ್ಲ ಯಾರವ ಪಾಪಿ ಮಗ ಹೇಳಿದವ ಹಾಗಲ್ಲ ನಿನಗೆ ಸರಿ ಸಮಾನ ಸರಿಯಾದವ ಇಲ್ಲ ನಿನಗೆ ಜೋಡಿ ಇಲ್ಲ ಯಾವ ಜೋಡು ಜೋಡಿ ಇಲ್ಲ ಹೌದೌದು ಎನಗೆ ಸಮಗಾರರಿಲ್ಲ ನಿನಗೆ ಸಮಗಾರರಿಲ್ಲ ಸಮನಾದವರಿಲ್ಲ ಅದೇ ಅವರು ಆ ರೀತಿ ಎಲ್ಲ ಹೊಗಳುವಾಗ ನನಗೆ ಮತ್ತೆ ಕುತೂಹಲ ಹೆಚ್ಚಾಯಿತು ಹಾಗಾದ್ರೆ ಅಂತ ವ್ಯಕ್ತಿನೊಮ್ಮೆ ಕಾಣಬೇಕು ನೀನು ಈ ಚಪತಿ ಹೋದಿಯ ಅಲ್ಲ ಆ ಚಪತಿ ಹೋದ್ರ ಬರುವಾಗ ಒಂದೇ ದಾರಿ ಸರಿ ಸರಿ ಇಲ್ಲಿ ಬಂದು ನೋಡಿ ನಮ್ಮ ಆಚೆ ಶಂಭುವಿನ ದೇವಸ್ಥಾನ ಉಂಟು ಶಂಭು ಅಲ್ಲಿ ಶಂಭೂರು ಅಂತ ಹೆಸರು ಅಲ್ಲಿ ಹೋಗಿ ಬಂದ್ರ ಶಂಭೂರಿಗೆ ಹೋಗ್ಲಿಲ್ಲ ಶಂಭೂರಿಗೆ ಬಂದಿಲ್ವಾ ಬಿಡಿ ಇಲ್ಲಿ ಏನು ಬಂದ್ರಿ ಇಲ್ಲಿ ಮಧುವನ್ನ ಇಲ್ಲೇ ಅಲ್ಲ ಮಧುವನ್ನ ಇಲ್ಲ ಮಧುವಣ್ಣ ಎನ್ನುವ ಹೆಸರನ್ನ ಬೈಲಿಲ್ಲ ಮಧು ಅಣ್ಣ ಅಲ್ಲ ಮಧುವನ ಮಧುವನ ಇಲ್ಲಿ ಅಧಿಕಾರಿಯನ್ನೇ ಕಾಣಬೇಕು ಅಂತ ಆಶೆಯಿಂದ ಬಂದೆ ನಮ್ದೆ ನಮ್ದೆ ನಿನ್ನ ಪ್ರಜಾವರ್ಗವು ನಿನ್ನ ಸಂಪತ್ತು ಸ್ವಲ್ಪ ಈಚೆ ಬದಿಯಲ್ಲಿ ಕಡಿಮೆ ಉಂಟು ಅದು ಅವರು ಬರ್ತಾರೆ ಆಯ್ತಾ ಬಂದ್ರೆ ಸರ್ ಇವತ್ತು ಬಾರದಿದ್ರು ನಾಳೆ ಬರ್ತಾರೆ ನಾಳೆಗೆ ಆ ಜಾಗ ಭರ್ತಿಯಾಗಲೇಬೇಕು ಹೌದಲ್ಲ ಮತ್ತೆ ಈಚೆ ಬದಿಯಲ್ಲಿ ಸ್ವಲ್ಪ ಉಂಟು ಮತ್ತೆ ಕೆಂಪು ಕೆಂಪು ಕಾಣ್ತದಲ್ಲ ಅದೆಲ್ಲ ತುಂಬಿಕೊಳ್ತದೆ ಕೆಂಪು ಇದ್ದದ್ದು ಅದು ಬೇರೆ ನಮಗೆ ಆ ಕೆಂಪಿನ ಸುತ್ತಿ ಮಾತಾಡಿದ್ರೆ ಆಗುದಿಲ್ಲ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಹಾಗೆಂದು ಎಲ್ಲವನ್ನು ಕಂಡಾಗ ಮನಸ್ಸಿಗೆ ಸಂತೋಷ ಆಯ್ತು ಬಲೆ ನಿನ್ನನ್ನು ನೋಡಿದೆ ತಕ್ಕೊಂಡ್ರ ತಕ್ಕೊಂಡ್ರ ನಿಮ್ಮವರಿಗೆ ವ್ಯವಸ್ಥೆ ಮಾಡಿದ್ವಿ ನನ್ನಲ್ಲಿವರಿಗೆ ಬರಲಿಲ್ಲ ಎಂತದಯ್ಯ ಅಲ್ಲೇ ಹಂಚೋದು ಎರಡು ಇಡಿ ಎರಡು ಓಯ್ ಎರಡು ಇಡಿ ಅಂದೆ ಮತ್ತೆ ಪೂರ್ತಿ ಅರ್ಧವ ಎರಡು ಇಡಿ ಮತ್ತೆ ಪೂರ್ತಿ ಇಬ್ಬರಿಗೆ ಒಟ್ಟಿಗೆ ಕೂತು ತಕ್ಕೊಳ್ಳುವ ಹಾಗೆ ನನ್ನ ಪರಿಚಯ ತಮಗೆ ಇರ್ಲಿಕ್ಕಿಲ್ಲ ಇಲ್ಲ ಮಾರೀಚ ಮಾರ್ಚ ಅಲ್ಲ ಮತ್ತೊಂದು ಮಾರ್ಚ ಮಾರ್ಚ ಈಗ ಮಾರ್ಚ ಅದಕ್ಕಿಂತ ಸ್ವಲ್ಪ ಹಿಂದೆ ಬರ್ಬೇಕು ಅರ್ಧ ಅಲ್ಲ ಪುಣ್ಯಾತ್ಮ ಅದೇ ಮಾರೀಚ ಅದೇ ಈಗ ಬಂದದ್ದು ಮಾರೀಚ ಒಳ್ಳೇದಾಯ್ತು ಊರು ಲಂಕಾ ರಾಷ್ಟ್ರ ಓ ನೀವು ಲಂಕೆಯಿಂದ ಬಂದದ್ದ ಹೌದೌದು ಅಪಾಯ ಉಂಟು ನಮ್ಮಲ್ಲಿ ಪರೀಕ್ಷೆ ಮಾಡಿ ಒಳಗೆ ಬಿಡಲಾಗುವುದು ಎಲ್ಲರೂ ಆರೋಗ್ಯದ ಸ್ಥಿತಿಯಲ್ಲೇ ಇದ್ದಾರೆ ಹೌದಾ ತೊಂದರೆ ಇಲ್ಲ ಇಲ್ಲಿ ಬಂದ ನಂತರ ನಿನ್ನನ್ನು ನೋಡಿದೆ ಏನು ರೂಪ ಏನು ಅಂದ ಏನು ಚಂದ ರೂಪದಲ್ಲಿ ಯಾರು ಮನ್ಮತ ಮನ್ಮತ ಹೌದು ಮನ್ಮತ ನನ್ನ ಮುಂದೆ ಸತ್ತ ನಮ್ಮ ಒಂದು ಮುಖ ನೋಡಿ ಆ ಮುಖದ ಬಣ್ಣ ಏನು ಮೆಚ್ಚಬೇಕಾದ್ರೆ ಸಪ್ತವರ್ಣಗಳ ಸಮ್ಮಿಲನ ನಿನ್ನನ್ನು ಕಂಡಾಗ ಕಾಮನ ಬಿಲ್ಲನ್ನು ಕಂಡಾಗ ಮಾತಿಗೆ ಹೇಳುದು ಹೌದು ನಿತ್ಯ ನೋಡ್ಲಿಕ್ಕೆ ಆಗ್ತದ ಆಗುತ್ತದ ಅಪರೂಪಕ್ಕೊಮ್ಮೆ ಕಾಣುವುದು ನಿಮಗೆ ಈ ಪ್ರಸಂಗ ಹೌದು ಈ ಅಪರೂಪದಲ್ಲಿ ಕಣ್ಣು ಯಾವತ್ತು ಸಿಕ್ಕೀತ ಖಂಡಿತ ಸ್ವಲ್ಪ ಆಚೆ ಹೆಚ್ಚು ಆಗುತ್ತದೆ ಹೌದೌದು ಹಾಗೆಂತ ಅಪರೂಪದಲ್ಲಿ ನಿನ್ನನ್ನು ಕಂಡಾಗ ಎಲ್ಲ ಸರಿ ಉಂಟು ಆದರೂ ಮೂರು
ನನಗೆ ಮೂರು ಇಲ್ಲವಾ? ಇಲ್ಲ. ನನಗೂ ಮೂರು ಇಲ್ಲವಾ? ಯಾವುದು ನೀವು ಹೇಳಿದ್ದು? ಕೊರತೆ ಕಾಣ್ತಾವು ಅದೇ ಹೇಳಿದ್ದು ನಾನು. ಎಂತದ್ದು ಕೊರತೆ? ಅಲ್ಲ ಪುಣ್ಯಾತ್ಮ, ಸಿಂಹಾಸನದಲ್ಲಿ ಕುಳಿತಿದ್ದೀಯಲ್ಲ, ಒಬ್ಬನೇ ಕುಳಿತುಕೊಳ್ಳುವುದಕ್ಕೆ ಬೇಸರ ಆಗುದಿಲ್ವ? ಏನು ಮಾಡುವ, ಯೋಗ ಬರಲಿಲ್ಲ. ನೀನೊಂದು ಮದುವೆ ಆಗಬೇಕು, ನಿನಗೆ ಮಕ್ಕಳಾಗಬೇಕು, ನಿನ್ನ ಭವಿಷ್ಯತ್ತು ಒಳ್ಳೇದಾಗಬೇಕು. ವಿಷಯ ಹೌದಲ್ಲ, ಇದು ಮದುವೆ ಆದ ಕೂಡಲೇ ಮಕ್ಕಳಾಗ್ತದ? ಅದು ಮತ್ತೆ ನಿಮ್ಮ ಸಾಮರ್ಥ್ಯವನ್ನು ಹೊಂದಿಕೊಂಡು. ನಿಮಗೆ ಮದುವೆ ಆಗಿದ? ನನಗೆ ಮದುವೆ. ಮುಂದೆ ಕೇಳುವುದಿಲ್ಲ. ಹಾಗೆಂದು ನಿನಗಾಗಿ ನಿನ್ನ ಒಳಿತನ್ನು ಬಯಸಿ ನಿನಗೆ ಈ ಸಾಲನ್ನು ಮದುವೆ ಮಾಡುವ ಅಂತ ಬಂದನು. ಈಗ ನನಗೆ ಕಾಲ ಬಂತ. ನಿನಗೆ ಕಾಲ ಬಂತ. ಮದುವೆಯ ಕಾಲ? ಮದುವೆಯ ಕಾಲ. ಹುಡುಗಿ ನಮ್ಮ ರಾಷ್ಟ್ರದಲ್ಲಿ ಲಂಕೆದ್ದು. ಹೌದು, ಲಂಕೆದ್ದು. ಇಲ್ಲೇ ಇಲ್ಲೇ. ಯಾರು ಯಾರ ಯಾರ ಮಗಳು? ನಿನಗೆ ನಗೆಗಳು ನಾನಿ ನಾನು ಎಷ್ಟು ಚಂದ. ನಿನಗೆಂತಲೂ ರೂಪವತಿ ಆಗಬೇಕು. ಆಗಬೇಕು ಅಂತ ಗಂಡು ಬಯಸುವುದರಲ್ಲಿ ತಪ್ಪಿಲ್ಲ. ಇಲ್ಲ, ರೂಪದಲ್ಲಿ ನೀನು ಆವಾಗಲೇ ಹೇಳಿದಲ್ಲ ಮನ್ಮತ. ಅವ ಸತ್ತ, ಅವ ಬೇಡ. ಅವನ ಹೆಂಡತಿ ರಾತ್ರಿ ಅದಾಗಲಿಕ್ಕಿಲ್ಲ ನಮಗೆ. ಅವಳನ್ನಲ್ಲ, ಗಂಡ ಇಲ್ಲದವರಾಗಲಿಕ್ಕಿಲ್ಲ. ಅಲ್ಲ, ಮತ್ತೆ ಅವಳನ್ನಲ್ಲ ಹೇಳಿದ್ದು. ಆ ರೂಪಿಗಿಂತಲೂ ಮಿಗಿಲಾದ ರೂಪದಿಂದ ಒಪ್ಪುವಳು ಎಲ್ಲಿ? ನಮ್ಮ ಲಂಕೆಯಲ್ಲಿ. ಹೌದಾ? ನನಗೆ ಆದಿತ್ತ. ನಿನಗೆ ಆದಿತ್ತು ಅಂತಲೇ ಸಂಬಂಧ ಮಾತಾಡುವುದಕ್ಕಾಗಿ ಇಲ್ಲಿವರೆಗೆ ಬಂದದ್ದು. ಯಾರು, ಯಾರ ಮಗಳು? ಯಾರ ಮಗಳು? ಮಗಳು ನಮ್ಮ ಕೈಕಾಸೆ ಮಗಳು. ಕೈ ದೋಸೆ? ಕೈ ದೋಸೆ ಅಲ್ಲ, ಮತ್ತೆ ನೀರ್ ದೋಸೆ. ಕೈಕಾಸೆ? ಕೈ ಕೈಪಾಸೆ. ಹೇಗೆ ಕೈಪಾಸೆ ಆದಿತ್ತ? ಇವತ್ತಲ್ಲದಿದ್ರು ನಾಳೆ ಆದ್ರೂ ಕೈಪಾಸೆ ಆದಿತ್ತ. ಅದಲ್ಲ ಪುಣ್ಯ. ಮತ್ತೆ ಕೈಕಾಸ? ಕೈ ಕಸ. ಕಸ ಕಸ ಅಲ್ಲ, ಕಸ ಕಸೆ ಅದಲ್ಲ, ಕೈಕಾಸೆ. ವಿಶ್ರಾವಸುವಿನ ಮಗಳು. ಮತ್ತೆ ಹೆಸರು ರೂಪ? ಹೆಸರು ಶೂರ್ಪನಕ್ಕಿ ಎಂಬುದಾಗಿ. ಸ್ವಲ್ಪ ಅಡ್ಡಿಲ್ಲ, ನಿನಗೆ ಬೇಕಾದಾಗೆ ನೀನು ಹೇಳಿಕೊಂಡ್ರೆ ಇಲ್ಲ. ಹಾಗೆಂದು ನನಗೆ ಸಂಬಂಧ. ಉಗುರು ಕೈಯ ಸುತ್ತ ಉಂಟಂತಲ್ಲ, ತೊಂದರೆ ಇಲ್ಲ ನಮಗೆ ಆಗುತ್ತದೆ. ಕೆಲವು ಹೆಣ್ಣು ಮಕ್ಕಳು ಒಂದೊಂದು ಕೈಯಲ್ಲಿ ನೋಡಬೇಕು. ಎಂತದ್ದು ಹುಲಿ ಕೂಡ ಹೆದರಿಯುವ ನೀನು. ಇಷ್ಟಿಷ್ಟು ಉದ್ದ ಇಡುವುದು ಎಂತದ್ದು? ತೊಂದರೆ ಇಲ್ಲ, ನಾವು ಸುಧಾರಿಸ್ತೇವೆ. ನನಗೆ ಸೊಸೆ, ನಿಮಗೆ ಸೊಸೆ, ನೀವು ಹೆಣ್ಣಿಗೆ ಮಾವ. ನೀವು ಮ್ಯಾವ? ಏ ಮ್ಯಾವ ಅಲ್ಲ, ಮಾವ. ಆಗಿದ್ರೆ ನೀವು ನನಗೆ ಚಿಕ್ಕಪ್ಪ. ಚಿಕ್ಕಪ್ಪ ಚಿಕ್ಕಪ್ಪ ಅಲ್ವ? ಚಿಕ್ಕಪ್ಪ ಚಿಕ್ಕಪ್ಪ ಅಲ್ಲ, ಚಿಕ್ಕಪ್ಪ. ಚಿಕ್ಕಪ್ಪ ಚಿಕ್ಕಪ್ಪ. ಈಗ ಇಷ್ಟಾಗುವಾಗ ಮಗನಿಗೆ ಒಂದು ಮದುವೆ ಮಾಡುವಂತ ಜವಾಬ್ದಾರಿ ನನಗೆ ಬೇಕೋ ಬೇಡೋ? ಹಾಗೆಂದು ನೀನೇ ಗಂಡು ಆದಿತ್ಯ ಎನ್ನುವಂತ ಭರವಸೆಯಿಂದ ಇಲ್ಲಿವರೆಗೆ ಬಂದ. ಹೆಣ್ಣೊಪ್ಪಿತಾಳ ಹೆಣ್ಣು? ಅಯ್ಯೋ, ಮದುವೆ ಆಗುವುದಕ್ಕಾಗಿ ನಿನ್ನ ಬಗ್ಗೆ ಹೇಳಿದಾಗ ತುದಿಗಾಲಲ್ಲಿ ನಿಂತಿದ್ದಾಳೆ. ಹೌದಾ? ಹೇಗಿದ್ದಾಳ ನೋಡ್ಲಿಕ್ಕ? ಅಯ್ಯೋ, ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ, ಒತ್ತುವಲ್ಲಿ ಒತ್ತಿ, ಪುತ್ತಳಿಯ ಬೊಂಬೆ. ಹೌದಾ? ಅದು ಕೆಲವು ಕಡೆ ನಿಲ್ಲಿಸ್ತಾರೆ, ಅದಲ್ಲಲ್ಲ. ಸರಿ ಸರಿ ಆಯ್ತು. ಹಾಗೆಂದು ನೀನು ಬರುವಾಗ ಒಬ್ಬನೇ ಬರುವುದಲ್ಲ, ಇಬ್ಬರ ಸಮೇತವಾಗಿ ಒಟ್ಟಿಗೆ ಹೋಗು. ಇನ್ನ ಒಮ್ಮೆ ನಿಶ್ಚಯ ಆಗುದಿ. ನಮ್ಮವರೇ, ಇದನ್ನು ಹೇಳುವುದು ನೋಡಿ ಯೋಗ ಅಂತ. ನನಗೆ ಈ ಸಲ ಮದುವೆ ಉಂಟು ಅಯ್ಯೋ ಅಂತ. ಸಂಯೋಗ ಘಟಿಸುವುದೇ ಪುಣ್ಯ ಹೀನರಿ ಬರೀ
ಸದಾಶಿವನ ಯೋಗ ಇದು ಎಂದಿರಯ್ಯ. ಇಲ್ಲದೆ ಇದ್ರೆ ನಮಗೆ ಇಂತಹ ಒಂದು ಉಚಿತ ಅವಕಾಶ ಸಿಗುತ್ತಿತ್ತ? ಈಗ ಬಂದಿದ್ದಾರೆ, ನಾವು ಹೆಣ್ಣು ಹುಡುಕುವುದು, ಇವರು ಗಂಡು ಹುಡುಕಿಕೊಂಡೇ ಬಂದಿದ್ದಾರೆ. ಉಚಿತವಾಗಿ ಸಿಕ್ಕಿದ್ದು ಯಾವುದೇ ಆಗಲಿ, ಹೆಣ್ಣಾಗಲಿ ಹೊಣ್ಣಾಗಲಿ ಮಣ್ಣಾಗಲಿ, ಬಿಡುವುದು ಯಾಕೆ? ಆದ್ದರಿಂದ ಇದನ್ನು ಒಪ್ಪಿಕೊಳ್ಳುವ, ಮದುವೆ ಆದ ನಂತರ ನಾವು ನೋಡಿಕೊಳ್ತೇವೆ. ಆಗಲಿ ಚಿಕ್ಕ ಚಿಕ್ಕ ಚಿಕ್ಕಯ್ಯ, ಇದು ಒಪ್ಪಿದೆ ಒಪ್ಪಿದೆ ಮದುವೆ ಇಲ್ಲಿ ಅಲ್ಲಿಯ ಇಲ್ಲಿ ಬೇಡ ಅಲ್ಲಿ ಅಲ್ಲಿ ನಾವು ದಿಬ್ಬಣ ಸಮೇತ ಬರಬೇಕು. ಇದು ನಮ್ಮಲ್ಲಿ ತುಂಬಾ ಮಂದಿ ಇದ್ದಾರೆ. ಎಷ್ಟೇ ಮಂದಿ ಬರಲಿ, ಎಷ್ಟು ಮಂದಿ ಬಂದ್ರು ಸುಧಾರಿಸುವಂತ ಸಾಮರ್ಥ್ಯ ನಮಗುಂಟು. ಉಂಟಲ್ಲ, ಯಾಚನೆ ಮಾಡಿ ವ್ಯವಸ್ಥೆ ಸರಿ ಆಗ್ಬೇಕು. ವ್ಯವಸ್ಥೆ ಎಲ್ಲ ನಾವು ಮಾಡ್ತೇವೆ. ಅಂತೂ ನಿಮ್ಮ ದಾರಿ ಒಂದು ಕಾಯುವುದು ಮಾತ್ರ ಬಾಕಿಯಲ್ಲಿ. ನೀವು ಮುಂದೆ, ನಾನು ಮುಂದೆ ಹೋಗ್ತೇನೆ, ನಾವು ಹಿಂದೆ, ನಾವು ವ್ಯವಸ್ಥೆ ಮಾಡ್ಬೇಕಲ್ಲ. ಹೌದೌದು, ವ್ಯವಸ್ಥೆ ಸರಿ ಆಗ್ಬೇಕು. ಎಲ್ಲ ಎಲ್ಲರನ್ನು ಕರ್ಕೊಂಡು ಬನ್ನಿ. ಹೇಗೆ ಹೋಗೋದ? ಹೋಗಬೇಕು ಅಂತಿದ್ರೆ ನಮ್ಮ ಒಂದು ತಿಪ್ಪಣ ಹೋಗ್ಬೇಕು. ಬರುವಾಗಲೇ ಎಂತಹವರು ಬಂದದ್ದು ಅಂತ ಗೊತ್ತಾಗಬೇಕು. ಈಗ ಮತ್ತೆ ನಾಲ್ಕು ಜನಕ್ಕೆ ಗೊತ್ತಾಗೋದು ಮಾತ್ರ ಅಲ್ಲ, ನಮ್ಮಲ್ಲಿ ಒಂದೊಂದು ಮುಖವನ್ನು ನೀವು ನೋಡಬೇಕು. ಎಂತೆಂತವರಿದ್ದಾರಯ್ಯ ನೋಡು, ಬರ್ಲಿ ಬರ್ಲಿ. ಆಯ್ತಲ್ಲೋ ತಿಪ್ಪನ ಸಮೇತ
ಹೆಸರು ಎಂತ ಬೇಕು? ವಿಶೇಷ ಕರಿಗಳೇ ಎಂತದು? ಯಾವ್ದು ಬೇಕು? ಬಿಡುವುದು ಬೇಕಾ? ಬಿಡು ಅವ ಸರಿ ಬಿಡುತ್ತಿದ್ರೆ ಬಿಡ್ಲಿ. ಬಿಡ್ತಾನೆ ಇವ, ಗೊತ್ತಿಲ್ಲದ ಮೊಮ್ಮೆ ಬಿಡ್ತಾನೆ. ಒಳ್ಳೆ ಶಬ್ದ ಇಲ್ಲ. ಈ ಸಲ ಜನ ಬದಲಿಸುವ ಇರ್ಲಿ. ಇದು ನನ್ನ ತಲೆ ಉಂಟು, ನನ್ನದು ನಿಮ್ಮದಲ್ಲಿ ಉಂಟು. ಜಗೌದು ಉಂಟಲ್ಲ, ಎಲ್ಲ ಹೊಸ ಬಟ್ಟೆ ತರಬೇಡ. ನಮ್ಮ ನಡೆ, ನಮ್ಮ ನಡೆ ಲಂಕೆ ನಡೆ, ಲಂಕೆ ಕಡೆ, ಲಂಕೆ ಕಡೆ. ಹೇಗೆ ನಮ್ಮ ನಡೆ ಲಂಕೆ ಕಡೆ?